ನಮಸ್ಕಾರ ನಮಸ್ಕಾರ, ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ ಜೋರು. ಹಾಡು ಅಂದ್ರೆ ಕೋಗಿಲೆ ಇರ್ಬೇಕು, ಕೋಗಿಲೆ ಹಾಡ್ಬೇಕು ಅಂತಂದ್ರೆ ವಸಂತ ಮಾಸ ಬರ್ಬೇಕು, ನೀವು ನಗ್ನಗ್ತ ಇರ್ಬೇಕು ಅಂತಂದ್ರೆ ಮಜಾ ಭಾರತ ಎಪಿಸೋಡ್ ನ ನೋಡ್ಲೇಬೇಕು. ಹಾಗಾದ್ರೆ ಇನ್ಯಾಕೆ ತಡ, ನಿಮ್ಮನ್ನ ನಗ್ಸೋದಕ್ಕೆ ನಾವು ಬಂದಾಯ್ತು, ನಗೋದಕ್ಕೆ ನೀವು ರೆಡಿ ಆಯ್ತಲ್ಲ, ಇನ್ಯಾಕೆ ಟೈಮ್ ವೇಸ್ಟ್ ಮಾಡೋದು. ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ. ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಗುರುಜಿ ವೆಲ್ಕಮ್. ನಮಸ್ಕಾರ. All the best, guys. Rachi, welcome. Thanks a lot. Thank you so much, Anu. Namaskara. Oh. Papa, na mudgur nangella flying kiss kodila anta kaitare, boys and girls. Welcome. ಓಕೆ, ನಮ್ಮ ಜಡ್ಜಸ್ ಬಂದಾಯ್ತು. ಇವತ್ತು ನಮ್ಮೆಲ್ರಿಗೂ ಈ ಎಪಿಸೋಡು ನಿಜವಾಗ್ಲೂ ಸ್ಪೆಷಲ್, ಯಾಕಂದ್ರೆ ಬರ್ತಾ ಇರೋ ಗೆಸ್ಟ್ ಕೂಡ ಸಿಕ್ಕಾಪಟ್ಟೆ ಸ್ಪೆಷಲ್ಲು. ಇವರು ಅಣ್ಣ ಅವರ ಫ್ಯಾಮಿಲಿಯ ಚಿರಂಜೀವಿ ಸುಧಾಕರ, ನಂಜುಂಡಿ ಕಲ್ಯಾಣದ ಸೂತ್ರಧಾರ, ಗಜಪತಿಯ ಗರ್ವಭಂಗವನ್ನ ಮಾಡಿದವರು, ಗೆಲುವಿನ ಸರದಾರ. ಲೆಟ್ಸ್ ವೆಲ್ಕಮ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪಾಜಿ ರಾಘವೇಂದ್ರ ರಾಜ್ಕುಮಾರ್ ಸರ್. ಚುಕ್ಕಿ ಚುಕ್ಕಿ ಗಜತೆಯಾಗಿ ಬೆರೆತು ಅಪ್ಪಾಜಿ ವೆಲ್ಕಮ್ ಟು ಮಜಾ ಭಾರತ. ಮೈ ಪ್ಲೆಷರ್ ಮಗಳೇ. ಸೊ ಹೇಗೆ ಅನಿಸ್ತದೆ? ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಮಜಾನೂ ಇದೆ, ನಮ್ಮ ದೇಶ ಭಾರತನೂ ಇದೆ, ಎರಡೂ ಇದೆ. ತುಂಬಾ ಖುಷಿ ಆಗುತ್ತೆ. ನೀವು ಬಂದಿರೋದಷ್ಟೇ ನಮ್ಗೆ ಸಿಕ್ಕಾಬಡೆ ಖುಷಿ ಆಗ್ತದೆ. ತ್ರಯಂಬಕಂ ಸಿನಿಮಾದಲ್ಲಿ ನಾನು ಮತ್ತೆ ಅಪ್ಪಾಜಿ ಒಟ್ಟಿಗೆ ಆಕ್ಟ್ ಮಾಡಿದೀವಿ. ಈ ಸಿನಿಮಾದ ಪ್ರಮೋಷನ್ಗೋಸ್ಕರ ಇವತ್ತು ಅಪ್ಪಾಜಿ ನಮ್ಮ ಶೋಗೆ ಬಂದಿದ್ದಾರೆ. ಅಪ್ಪಾಜಿ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಆಡಿಯನ್ಸ್ಗೆ? ನಮ್ಮ ಸಿನಿಮಾಗೆ ಪ್ರಮೋಟ್ ಮಾಡಕ್ಕೆ ಇಂಥ ವೇದಿಕೆ ನಮಗೆ ಕೊಟ್ಟಿದ್ರಲ್ಲ, ನಿಮಗೆ ಕೃತಜ್ಞತೆಗಳು. ಆಮೇಲೆ ಜೊತೆಗೆ ಜಡ್ಜಸ್ ಜೊತೆ, ಗುರು ಕಿರಣ್ ಜೊತೆ, ಆಮೇಲೆ ರಚಿತಾರಾಮ್ ಜೊತೆ ಹೋಗಿ ಕುತ್ಕೋತೀನಿ, ಅದಿನ್ನು ಖುಷಿ ಕೊಡ್ತಾ ಇದೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ. ನಿಮ್ಮ ಗೈಡೆನ್ಸ್, ನಿಮ್ಮ ಸಜೆಷನ್ಸ್ ನಮ್ಮ ಈ ಹೊಸ ಕಲಾವಿದರಿಗೆ ಬೇಕು, ತುಂಬಾ ಅವಶ್ಯಕತೆ ಇದೆ ಅದು. ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ, ಸಿನಿಮಾ ಬಗ್ಗೆ ನಮ್ಮ ಹತ್ರ ಹೇಳಿ, ಹಾಗೆ ನಮ್ಮ ಹುಡುಗರು ಮಾಡೋ ಸ್ಕಿಟ್ನ ನೋಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಾನು ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀನಿ. ದಯವಿಟ್ಟು ಸರಿ ಅದು ಎಲ್ಲರೂ ವೆಲ್ಕಮ್ ಮಾಡಾದ್ಮೇಲೆ ಇನ್ಯಾಕೆ ತಡ, ಇವತ್ತಿನ ಮೊದಲನೇ ಸ್ಕಿಟ್ ನ ಈಗ್ಲೇ ನೋಡ್ಕೊಂಡ್ ಬರೋಣ. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂತ ಅಂದ್ರೆ ಸೀಸನ್ 3 ಮಜಾ ಫುಲ್ ಜೋರು ಅಂತ ಅನ್ಲಂತೆ. ಈ ಅಜ್ಜಿನೂ ಹಂಗೆ ರೀ, ಕಿರಿಕು ಅಂದ್ರೆ ಕಿರಿಕು, ಮಾಡಕ್ಕೆ ಏನು ಕೆಲ್ಸ ಇಲ್ಲ ಅಂತ ಫಿಟ್ಟಿಂಗ್ ಇಡೋ ಕೆಲ್ಸಕ್ಕೆ ಕೈ ಹಾಕ್ಬಿಟ್ಟಿದ್ದಾರೆ. ಆ ಕಿತಾಪತಿ ಅಜ್ಜಿಯ ಕಿರಿಕ್ ಸ್ಟೋರಿನ ನಾನು ನೀವು ಎಲ್ರು ನೋಡ್ಕೊಂಬರೋಣ, ಬನ್ನಿ. ಸರ್, ಇವಳೆ ಸರ್ ನಮ್ಮ ಅಜ್ಜಿ ನಾಗಮ್ಮ. ನಾಗಮ್ಮ ನಾಗಮ್ಮ ಮನೆ ಉದ್ದಾರ ಆಗ್ಲಿ ಅಂತ ದೇವಸ್ಥಾನದಲ್ಲಿ ಊಟ ಸೇವೆ ಮಾಡೋದು ನೋಡಿದ್ದೀರಿ ಸರ್? ನೋಡಿದ್ದೀರಿ ಸರ್? ನೋಡಿದ್ದೀರಿ ಸರ್? ಆದ್ರೆ ಇವಳು ಊರು ಉದ್ದಾರ ಆಗ್ಲಿ ಅಂತ ಊರನ್ನೇ ಉರುಳು ಸೇವೆ ಮಾಡ್ತಾ ಇದ್ದಾಳೆ ಸರ್, ಮಾಡ್ತಾ ಇದ್ದಾಳೆ ಸರ್, ಮಾಡ್ತಾ ಇದ್ದಾಳೆ ಸರ್. ಅಜ್ಜಿ ನಾನು ಹೊರಗಡೆ ಹೋಗಿದ್ ಬರ್ತೀನಿ. ಹೋಗಿ ಬಾರಪ್ಪ. ಶಿವ ಪರಮಾತ್ಮ ರುದ್ರೇಶ ಮಂಜುನಾಥ ಗಣಪತಿ. ಇವರು ನೀವು ಪೂಜೆ ಮಾಡೋ ದೇವ್ರಾ? ಅಲ್ಲ, ನಾನು ಹಳೆ ಡೌಗಳು. ನಾನು ಬೆಳಗ್ಗೆ ಬೇಗ ಎದ್ದಿದ್ದೀನಿ ಅಂದ್ರೆ ನನಗೇನು ಕೆಲಸ ಇಲ್ಲ ಅಂತ ಅರ್ಥ ಅಲ್ಲ, ಸುಮಾರು ಕೆಲಸ ಅದೇ. ರಾಘಣ್ಣವ್ರು ಬಂದಾರೆ, ತ್ರಯಂಬಕಂ ಪಿಕ್ಚರಿಗೆ ಬೇರೆ ಹೋಗ್ಬೇಕು. ಹೋ ಅಂಜಲಿ, ನೀನು ಬೆಳಗ್ಗೆ ಎದ್ದಿದ್ಯಾ ಅಂದ್ರೆ ಯಾರಿಗೂ ಏನೋ ಕಾದದೆ ಅಂತ ಅರ್ಥ. ಅಲ್ಲ ರಚಿತಕ್ಕ, ನಮ್ಮ ಕಾಲದಲ್ಲಿ ಗೋಡೆ ಸುಣ್ಣ ಬಳಿತಿದ್ರು, ನೆಲಕ್ಕೆ ಕೆಂಪು ಕಾವಿ ಬಳಿತಿದ್ರು. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಸುಣ್ಣ ಬಳಿತಾರೆ, ತುಟಿ ಕೆಂಪು ಕಾವಿ ಬಳಕಂತಾರೆ. ಹಾ
ಲೇ ಕಾಗೆ ಮುತ್ಕಿ, ನನ್ನ ಬಗ್ಗೆ ಇನ್ನೊಂದು ಮಾತಾಡಿದ್ರು ಸರಿ ಇರಲ್ಲ. ಮುತ್ಕಿ ಅಂತೇನೆ? ನೀನ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಬ್ಯೂಟಿ ಪಾರ್ಲರ್ ಹೋಗಿ ಕೂದಲಿ ಬಣ್ಣ ಬಳಸ್ಕೊಂಡ್ ಬರ್ತೀಯ. ನಾನ್ ಚೆನ್ನಾಗಿ ಕಾಣಲಿ ಅಂತ ದೇವ್ರ ನನಗ್ ಬಣ್ಣ ಕೊಟ್ಟವನ ಕಣೆ. ಹೌದೌದು ಕಾಣ್ತಿದೆ. ಅಲ್ಲ ಕೂದಲಿ ಬಣ್ಣ ಹಚ್ಕೊಳಕ್ ಎಷ್ಟು ಕೊಟ್ಟೆ? ಒಂದ್ ರೂಪಾಯಿ. ನೆಟ್ಟಿಗೆ ಎಷ್ಟ್ ಕೊಟ್ಟೆ? 3000. ಯವ್ವ ಅದೇ ನನಗ್ 3 ರೂಪಾಯಿ ಕೊಟ್ಟಿದ್ರೆ 3 ರೂಪಾಯಿ ಎಲ್ಲಡಕ್ಕೆ ಬಾಯಿ ತುಂಬಾ ಹಾಕೊಂಡು ತುಪುಕ್ ಅಂತ ಹೋಗಿತ್ತಿದ್ನಾ. ಕೂದಲೆಲ್ಲ ಕೆಂಪು ಆಗಿರವು. ಏಯ್ ಸುಮ್ನಿರಿ, ರಚಿತಾ ಮೇಡಮ್ ಎಲ್ಲ ನೋಡ್ತಿದ್ದಾರೆ. ನೋಡ್ಲಿ ಅಂತಾನೆ ಹೇಳ್ತಿರೋದು. ಅಲ್ಲ ಕಣೆ, ನಿನಗಿರೋ ಈ ಸೌಂದರ್ಯಕ್ಕೆ ಯಾಕವ ಈ ಪಾಟಿ ಮೇಕಪ್? ಮೊದ್ಲ ನಿಮ್ಮ ಮಕ್ಕ ಕಪ್ಪು ಕಪ್ಪು. ನಾನು ಹೇಳ್ದೆ ಅಂತ ಅನ್ಕೊಂಡ ಎಲ್ಲ ವರಲಕ್ಷ್ಮಿ ಹೇಳಿತು. ಅಯ್ಯೋ ಏನೇ ಸುಬ್ಬಿ, ಸುಬ್ಬಲಕ್ಷ್ಮಿ, ಏನು ನಿನ್ನನ್ನು ನೀನು ಸೂಪರ್ ಅನ್ಕೊಂಡ್ಬಿಟ್ಟಿದ್ಯಾ? ಏಯ್ ಮೂಗಿನ ಪಕ್ಕ ಈಟಪ್ಪ ಗುಳ್ಳೆ ಮಾಡ್ಕೊಂಡಿದ್ದೀನಿ ಅಂತದಕ್ಕೆ ಅದೇನ್ ಚಂದ್ವಾ? ದರಿದ್ರ ನಿನಗ್ಯಾರು ಗಂಡು ಕೊಟ್ಟರು? ಮೊದ್ಲೋಗ ಗುಳ್ಳೆ ತಗ್ಸು. ರಾಘವೇಂದ್ರ ಇದ್ದಾನೆ ನನ್ನ ಗಂಡು. ಇದನ್ನ ನಾನು ಹೇಳ್ದೆ ಅಂತ ಅನ್ಕೊಂಡ ಎಲ್ಲ ಮಲ್ಲಿಕ ಹೇಳಿದ್ನು. ಅಯ್ಯೋ ಮಾಡ್ದ್ರ ಪಾಪ ಆಡ್ದ್ರ ಬಗ್ಗೆ ನಮ್ಗ್ಯಾಕೆ ಅಲ್ವಾ ಮೇಡಮ್? ನಂಗಂತೂ ಅಕ್ಕಪಕ್ಕದವ್ರ ಮನೆ ವಿಚಾರ ಮಾತಾಡೋದು ಅಂದ್ರೆ ಆಗಲ್ಲ ಕಣಕ್ಕ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡ್ರೆ ಆಸೆಯು ತೀರದಂತ ಚಂದಮ್ಮ. ರಾಮ ರಾಮ ಕೃಷ್ಣ ಕೃಷ್ಣ, ರಾಮ ರಾಮ ಕೃಷ್ಣ ಕೃಷ್ಣ. ಹಿಂಗೆ ಅರೆ ರಾಮ ಅರೆ ಕೃಷ್ಣ 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 ಅರೆ ಅರೆ ಅನ್ಕೊಂಡೇ ಇರ್ಬೇಕಜ್ಜೆ. ಕಪ್ಪೆ ನನ್ ಮಗ ಬಡ 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 ಅಂತಾನೆ. ಇವನ್ ಕುಂಡಲ್ಲಿ ನಾಕ್ ಸೊಂಟ್ ಬಾಡಿ ಲಾಡ ನೋಡ ಆಟವಾ. ಅಯ್ಯ ಚಿನ್ನ ಅಮ್ಮ ನಾನು ಹೆಂಗ್ ಕಾಣ್ತಾ ಇದ್ದೀನಿ? ನಂಜುಂಡಿ ಕಲ್ಯಾಣ ಸಿನಿಮಾದಲ್ಲಿ ರಾಘವ ಕಾಣಿಸ್ತಿದ್ರಲ್ಲ ಹಾಗ ಕಾಣಿಸ್ತಿದ್ರ. ಯು ಮೀನ್ ಹೀರೋ? ಸುಮ್ನೆ ರಾಘವ ಅಂತಾರ. ಲೇ ನಂಜುಂಡಿ ಕಲ್ಯಾಣದಲ್ಲೂ ರಾಘಣ್ಣನೇ ಹೀರೋ, ತ್ರಯಂಬಕದಲ್ಲೂ ರಾಘಣ್ಣನೇ ಹೀರೋ. ಅವ್ರಂತಾರ ಎವರ್ ಗ್ರೀನ್ ಹೀರೋ ಕಣೆ. ಅಣ್ಣ ಒಂದು ಆಶೀರ್ವಾದ ಇರ್ಲಿ ಅಣ್ಣ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಆ ಚಿನ್ನ ಇವಾಗ ನಿಂದೆಲ್ಲ ಮುಗೀತು, ಒಳಗಡೆ ಹೋಗು. ಮಿಳಿತಾಳ ನೋಡು ಆ ಚಿನ್ನ. ನಾನು ಆಫೀಸಿಗೆ ಹೋಗ್ಬತ್ತೀನಿ, ಗೊತ್ತ ಮಲ್ಲಿಗೆ ಹೋಗ್ತೀನಿ. ಕರ್ದೆ ಇದ್ರೆ ಒದಿತೀನಿ. ತತ್ತಾನೆ ತತ್ತಾನೆ ನನ್ ಮುಂದೆ ಅಂತ ಮುತ್ತಬೇರೆ ಕೊಡ್ತಾವನೆ. ಏನ ಮತ್ತೆ ಹಳೇದೆಲ್ಲ ನೆನ್ಪಾಯ್ತಾ ನನ್ ನೋಡಿ ಕಳ್ಳಿ. ನನ್ನ ಆಫೀಸ್ಗೆ ಬ್ಯಾಕ್ ಕೊಡೆ, ಆಫೀಸಿಗೆ ಹೋಗ್ಬೇಕು. ಬಾಯ್ ಬಾಯ್. ಏನೋ ಗೆಂಟ್ ಗೋಯಿಂದ ಆಫೀಸಿಗೆ ಹೊಂಟ. ಹೊಸ ನಿನ್ ಮಕ್ಕ ತೋರಪ್ಪ. ನಿನ್ ಮಕ್ಕ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತದೆ ಕಣಪ್ಪ. ಯಾಕೆ ಒಟ್ಟು ಊರಿತದೆ ಕಣಪ್ಪ? ಅದೇ ಯಾಕೆ ಅಂತ ನಿನಗೆ ಹಿಂಗ ಆಗ್ಬಾರ್ದಿತ್ತು ಬಿಡು. ಕೂತು ಬಿಡ್ತೀನಿ. ಏನಂತ ವಿಜಯ ಹೇಳು. ಯಾ ಬಾಯಲ್ಲಂತ ಹೇಳೋ ಗೆಂಟಿ ಗೋಯಿಂದ ಇದೆ ಅನ್ನ ತಿನ್ನ ಬಾಯಲ್ಲಿ ಹೇಳಜ್ಜೆ. ನೀನ್ ಹಿಂಗ ಆಫೀಸಿಗೆ ಹೋಗ್ತಿದಂಗೆ ಹಂಗ ನಿನ್ ಮನೆಗೆ ಯಾರ್ಯಾರೋ ಬರ್ತಾರ ಕಣಪ್ಪ. ನಮ್ಮ ಮನೆಗೆ ಯಾರು ಬರ್ತಾರೆ? ಯಾರು ಬರ್ತಾರೆ? ನನ್ನ ಗ್ರಹಕ್ಕಿದ್ರೆ ನಿನ್ ಎಂಟು ಕೇಳು. ನನ್ನ ಎಂಟಿನ ಬಾರಿ ಹೆಚ್ಚಿಗೆ ಬಾರಿ ಹೆಚ್ಚಿಗೆ. ಏನ್ರಿ ಇನ್ನು ಆಫೀಸಿಗೆ ಹೋಗಿಲ್ವಾ? ಆಹಾ ನಾನ್ ಹಿಂಗ್ ಆಫೀಸಿಗೆ ಹೋಗಕ್ಕೆ ಇನ್ನೊಬ್ಬ ಹಿಂಗ್ ಮನೆಗೆ ಬರಕ್ಕೆ ಎಷ್ಟು ಚೆನ್ನಾಗ್ ಕೇಳ್ತಿ. ಹೇ ನಾನು ಆಫೀಸಿಗೆ ಹೋದ್ರ ಮೇಲೆ ಯಾರ ಮನೆಗೆ ಬರ್ತಾರೆ? ಯಾರು ಬರ್ತಾರೆ? ಯಾರು ಬರ್ತಾರೆ? ಏನು ನಮ್ ಕಾಲದಲ್ಲಿ ಹೆಣ್ಮಕ್ಳು ಗಂಡಸ್ರು ಮುಂದೆ ಒಂದ್ ಮಾತು ಆಡ್ತಿರ್ಲಿಲ್ಲ. ನಾನೇನಾದ್ರೂ ಹಂಗ್ ಮಾತಾಡಿದ್ರೆ ನನ್ನ ಗಂಡ ಕೆಪ್ಪಲ ರಪ್ ಅಂತ ಹೊಡೆದು ಕೆನ್ನೆ ಬಾಚ್ಬಿಟ್ಟಿರೋನು. ನೀನ್ ತುಂಬಾ ಒಳ್ಳೆಯವನು. ನಾನು ಒಡೆಯಲ್ಲ ಹಂಗ ನೀವ್ ಒಳ್ಳೇನು ಅನ್ಸುತ್ತೆ. ಸಹಾಯ ಸಾಕು ಬರ್ತೀನಿ. ಯಾರು ಬರ್ತಾರೆ ಹೇಳು? ನಾನು ಒಳ್ಳೆಯವನಲ್ಲ, ನಿನ್ ಗಂಡನ್ಕಿಂತ ಕೆಟ್ಟವನು. ಇವಾಗ್ಲೇ ಕಳಿಸ್ತೀನಿ. ಕಾಗೆ ಮುತ್ತಿ ಎಲ್ಲ ನಿಂದಕ್ ಸರಿತಿ ಕಣೆ. ನಾನಕ್ ಸೀರೆ ಒಣಗ್ಸೋಳೆ ಅದನ್ನು ಬಿಡಲ್ಲ.
ನೀನು ಬ್ಲಾಜಿ ಇಲ್ಲಿ ಇದ್ದಲ್ಲ ನಮ್ಮ ಮನೆ ಮುಂದೆ ತಡೆದು ತೊಳೆ ಯಾಕೆ ಮಾತಾಡ್ತಾ ಕೆ ಮನೆ ತನ ಹೋಗಿ इंत मुद्केर हे कणे अंतर्रिया मन हे मन आचे कल ಪ್ರೀತಿಲಿ ಮೋತು ಬೇಕಾಗಿರೋದು ನಮಕ್ಕೆ ನಿಮಗೆ ನಂಬಿಕೆನೇ ಇಲ್ಲ ಅಂದ್ರೆ ನಾನು ನಿಮ್ಮ ಜೊತೆ ಇರಲ್ಲ ಏ ಹಾಗೆ ಹಾಗೆ ಹೋಗ್ತಾ ಇದೆ ನಾನು ಹಾಗೋ ನಾನು ನಿಜವಾಗ್ಲು ಹೋಗ್ತೀನಿ ಹೋಗ್ತಾ ಇ ಲೇಟ್ ಆಗಿ ಬಿಡ್ಕೆ ಹೋಗ್ತೀನಿ ನಾ ಮೆಟ್ರೆ 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 ಏನು ಹೆದರ ಬಿಡಮ್ಮ ಅಜ್ಜೆ ಹೆಂಗೆ ಅವಳ ಆಚೆ ಹಾಲು ಹಾಲು ಬಿಳಿ 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 ಹಾಲು ನೊರೆ 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 ಹಾಲು ಕರೆ 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 ಹಾಲು ವಾ 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 ಓಡ್ದೋಗಿರೋ ಹಾಲು मने बर्दे इन्नेल्लिगे बर्तेने अन्यायवागि नन्न संसारन वाड्बिट्टियल्ले हाल बेड ननगे नन्न हालकोन अंत हेळो अष्टरल्लि बंगार अंत निन्न हेंडतिन ओड्दु तोळमने कळिसिबिट्टल्ल नीनु ओब्ब गंडस ननगे कंस कटे अम्मने बर इच्चिगे बारो प्रीति कोट्टु होगदिरो नन्न बिट्टु यारो इल्ला इंदु ले 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 मुद्के इन्नु यार यार नन्गे नंदि हाळ माडक्के उट्टिद्देने ताता सायदक्किंत नीन सत्तिद्रे आय्तित्तु नोडु अय्यय्यो इरु बंदे ಯಾವ ಗಳಗಳ ನನ್ನ ಮಗ ಇವನನ್ನ ಹುಟ್ಟಿಸ್ಬಿಟ್ನೋ ಒಂದ ನಿಮಿಷನೂ ಇವನು ಬಾಯಿ ನೆಟ್ಟಿಗೆ ಇರಲ್ಲ ಕಣವಾ ಒಳ 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 ಅಂತ ನಲ್ಲಿ ನೀರು ಬಿಟ್ಟಂಗ ಆಡ್ತಿರ್ತಾನೆ ಅಂದಂಗೆ ಅನುಪಮ ನಿಂಗೆ ಒಂದು ವಿಷಯ ಹೇಳಬೇಕಿತ್ತು ನೀನು ಮೇಕಪ್ ಇಲ್ದಂಗ ಚೆನ್ನಾಗಿ ಕಾಣಲ್ಲಂತೆ ಅವರಿಗೂ ತಂಡಕ್ಕೆ ಕೂತಿದ್ದೀಯ ನೀನು ನಾನು ಅಲ್ಲಿಲ್ಲ ಕಣಪ್ಪ ರಚಿತರಾಮ್ ಹೇಳಿದ್ರು ಅಲ್ಲ ಲಾಸ್ಟ್ ಈಗ ನೀವು ಒಂದು ಫ್ರಾಂಕ್ ಮಾಡಿ ಅಳಿಸಿದ್ರಿ ಈ ಸಲನೂ ಹಿಂಗೆ ಹೇಳ್ಬಿಟ್ರಾ ನೀವು ಏ ಏನಿಲ್ಲ ಬಿಡವ ಹಂಗಂದ್ರು ಆವಾಗ ಲಿಂಗಡ ಇದ್ನ ಅಳ್ಕೊಂಡ ಏನು ಚಂದವೋ ಏನೋ ಅಂತ ಹೇಳ್ತಿದ್ರು ಅಷ್ಟೇ ಜಾಸ್ತಿ ನಂದಿಲ್ಲ ಏ ಕಂಡ್ರ ವಿಚಾರ ನಮ್ಗೆ ಯಾಕೆ ಆ ರಚಿತಕ್ಕ ನಿನಗೂ ಗುರು ಸರ್ಗೂ ಆಗಲ್ವಂತೆ ನಾನು ಹೇಳ್ದೆ ಅನ್ಕೊಂಡ ಅಂದು ಹೇಳಿತ್ತು सौंड तुम्बा जास्ती कड़प नंगे आड़ प्रॉब्लम अदे शक्ति शक्ति इंतरदेल्ला बेड यादर देवर सांग हाकप्प ए इदु देवर सांग हाकोण मुत्के इल्ल बेड कणप्प ಇವನ ಹೇಳ್ದಂಗ ನಾನೇ ಕೇಳಬೇಕು ಇವನ ಹೇಳ್ದಂಗ ನಾನೇ ಕೇಳಬೇಕು ಅಂತೀನಿ ಹಾ ಅಲ್ಲ ರಚಿತವ ಇವನ ಅಪ್ಪ ನನ್ನ ಹೋಟೆಲ್ ಹುಟ್ಟಿದಾನೋ ಇಲ್ಲ ನಾನು ಅಪ್ಪನ ಹೋಟೆಲ್ ಹುಟ್ಟಿದಿನೋ ನನಗೆ ಇಷ್ಟ ಬಂದ ಆಡಕ್ಕ ನಾನೇ ಕೇಳ್ತೀನಿ ತಾಳಿ ಹೂವ ಎದೆಯಿಂದ ಏ ಜಾರಿ ಜಾರಿ ಹೊರಬಂದ ಜಾರಿ ಹೊರಬಂದ
Happy birthday to me, to me, to me. Appa, bolu mari. Adi. Bar pele. Kaya le na pado. Chaku. Ado. Idu keko. Enta kapa. Kuya ke. Kuya ka. Yo tan happy birthday. Nana kuitini. Happy birthday to me. Happy birthday to me. Maga. ಇಷ್ಟಲ್ಲಿ ನಿಮ್ಮ ಅಪ್ಪಂಗೆ ಒಂಚೂರು ಕೊಟ್ಟು ನಿಮ್ಮ ಅಮ್ಮಂಗೆ ಒಂಚೂರು ಕೊಟ್ಟು ಪಕ್ಕದ ಮನೆ ಆಂಟಿ ಕೊಟ್ಟು ತಿನ್ನಪ್ಪ ಎಲ್ಲರೂ ನೀನೇ ತಿಂತಾಯಿ ಅಪ್ಪ ಅಪ್ಪ ಕಾಗೆ ಮುತ್ತೆ ನಮ್ಮ ಅಪ್ಪ ಕರ್ಕ ಬಂದು ನಿಮ್ಗೆ ಒದಿಸ್ತೀನಿ ನೋಡು ಅಪ್ಪಂಗಲ್ ಜರ ಅವರಪ್ಪ ಹೇಳ್ಕ ಹೋಗಲೆ ಒಳ್ಳೆ ಚೌಬ್ರಿಕಿಲ್ಲ ನಿಂಗೆ ಅಪ್ಪ ನನ್ನ ವಯಸ್ಸಲ್ಲಿ ಇಂತ ಕೇಕ್ ನಾ ಒಂದಿಸ್ಕೊಂಡು ಒಂದಿಸ್ಕೊಂಡು ತಿಂದಿದ್ದೀನಿ ಇಂತ ಕೇಕ್ ಒಂದಿಸ್ಕೊಂಡು ಒಂದಿಸ್ಕೊಂಡು ತಿಂದಿದ್ದೀನಿ ಅದು ಕೇಕ್ ಅಲ್ಲ ರಾಗಿ ಮುದ್ದೆ ನನಗೆ ಅನ್ನಪತ್ತೇನೋ ಇಷ್ಟು ಉದ್ದಾನೆ ಎಷ್ಟು ಮಾತಾಡ್ತಾನೆ ಅವ್ವ ಅಮ್ಮ ಅಯ್ಯೋ ಈ ವಯಸ್ಸಾದ್ಮೇಲೆ ಬದುಕಲೇಬಾರ್ದಪ್ಪ ಆಗಲ್ಲೋ ಸೂನ ಲಪ್ಪರಂದಮ್ಮ ಬಾರೋ ಓ ಟಗರ್ ನಾಗಮ್ಮ ಹೇಳ ನನ್ ಪಾಡಿಗೆ ನಾನು ಹೋಗ್ತಾ ಇದ್ನಲ್ಲ ಯಾಕೆ ಕರ್ದೆ ಅಲ್ಲ ಪರಂದಮ್ಮ ಹೆಂಗಿದ್ಯೋ ಹಾ ಪರವಾಗಿಲ್ಲ ಒಂದ್ ಚೂರು ನಡನವ್ ಅಷ್ಟೇ ನಿನ್ ಮಗಳ ಹೆಂಗ ಅವಳೆ ಮಗಳು ಚೆನ್ನಾಗ ಅವಳೆ ಮದುವೆ ಆಗಿದ್ವಿ ಆಗಿದ್ಯಲ್ಲ ಗಂಡನ್ ಮನೇಲಿ ಅವಳ ಗಂಡ ಬಿಟ್ಟು ಓಡೋದು ನಿನ್ ಬಾಯಿ ಬಂಡಾಕ ಬರೇ ಬಾಯಲ್ಲಿ ಇಂಥದೇ ಬರೋದ್ ನಿನಗೆ ಏನ್ ಸುಡುಗಾಡ ಬಿಡು ಅಲ್ಲ ಪರಂದಮ್ಮ ವಯಸ್ಸಲ್ಲಿದ್ದಾಗ ಅಡುಗೆ ಮನೆಗೆ ನೂಕ್ಕಿ ನೀರ್ ಮಕ್ಕೊಂಡು ಕುಡಿತಿದ್ದ ಈಗ ನಿನ್ ಬಾಯಿಗೆ ಯಾರು ನೀರ್ ಬಿಡೋದಾಗ್ಬಿಟ್ಟದಲ್ಲ ನೀರ್ ಕುಡಿಯಕ್ಕೂ ಆಗಲ್ಲ ನೀರ್ ಬಿಡಕ್ಕೂ ಆಗಲ್ಲ ಬಿಡು ನಿನ್ ಬಾಯಿಗೆ ಯಾವನ್ ಬಾಯಿ ಕೊಡ್ತಾನೆ ಹೋಯ್ತೀನಿ ಬಿಡು ಅಲ್ಲ ಇಷ್ಟು ಸೂಪರ್ ಆಗಿರೋ ಆಂಟಿ ನೋಡಿದ್ರೆ ನಿಂತ್ಕೊಂಡು ಮಾತಾಡ್ಬೇಕು ಅನ್ಸಲ್ವಾ ವಯಸ್ಸಲ್ಲಿದ್ದಾಗ ಕರೆದ್ರು ಕೇಳಿಸ್ಕೊತಾ ಇರ್ಲಿಲ್ಲ ಅದಕ್ಕೆ ಹೇಳ್ತಿರೋದು ಇವಾಗ ಕೇಳಿಸ್ಕೊಂತೀನಿ ಬಾ ಚೆನ್ನಾಗಿ ಹೇಳ್ದೆ ಅದೇನೋ ನಿನ್ನಂತೊಳೆ ಒಲೆ ಆರೋದ್ಮೇಲೆ ಬಿಸಿನೀರು ಕಾಯಿಸ್ಕಂದ್ಲಂತೆ ಹೋಗತ್ತಗೆ ಬಾರೋ ಸುಮ್ಮನ ಬಾರೋ ನಿನಗ ಆಗಲ್ಲ ಅಂದ್ರೆ ನಾನ್ ಬಿಡ್ಬೇಕಲ್ಲ ಶಕ್ತಿ ರಂಭೆ ಶಿವಯ್ಯಾರದ ರಂಭೆ ಬಿಟ್ಬಿಡಲೆ ಅಯ್ಯೋ ನಿಮ್ ಮನಕ ಯೋಗ ಬೇಕಾಗಿದೆ ನಾನೀಗಲೇ ಕೊಡುವೆ ಏ ಮುತ್ತ ನಮ್ಮ ಅಜ್ಜಿಗೆ ಏನು ಕಾಣಲ್ಲ ಕೈ ಹಿಡಿ ಕೇಳ್ಕ ಬಂದಿದ್ದೇನೆ ಮಾನ ಮರ್ಯಾದ ಇಲ್ವೇನ ನಿನ್ಗೆ ನಿನ್ಗೆ ನಾನು ಹೇಳ್ತಾ ಇಲ್ಲ ಸುಮ್ಮನೆ ನಿಂತ್ಕೋ ತಿಪ್ಪರುದ್ರ ನಾನು ತಿಪ್ಪರುದ್ರ ಅಲ್ಲ ವಿನೋದ್ ಗೊಬ್ಬರ ಅಯ್ಯೋ ಗೊಬ್ಬರನೋ ಏನೇನೋ ಆಗುತ್ತೆ ಹಿಡ್ಕೋ ಅಲ್ಲ ನೀ ಕೈಲಿ ಮೇಲು ಹೇಳಕ್ ಆಯ್ಕಿಲ್ವಾ ನಮ್ಮ ಅಜ್ಜಿನ ನಿನ್ ಕೈ ಹಿಡ್ದು ಎಳ್ದವಳೆ ಅಂದ್ರೆ ನನ್ನ ವಂಶದ ಬಗ್ಗೆ ಏನ್ ಜನಗಳು ಏನ್ ತಿಳ್ಕೊಳಕಿಲ್ಲ ನಾನು ಮಾತಾಡ್ತೀನಿ ನೀನ್ ನಡಿ ನಡಿ ಕೋಲ್ ಒಂಚೂರು ಕೊಡು ಕೋಲ ಬಿದ್ದು ಬಿಡಿಸ್ಬಿಟ್ಟಿದ್ಯಾಲ್ಲಿ ಅಡ ಹೋಗ್ತೀಯ ಕಂಡವ್ರ ಮನೆ ಬೆಂಕಿ ಇಕ್ತೈತಿಯಲ್ಲ ನಿನಗ್ ಸಾವಾದ್ರೂ ಬರ್ಬಾರ್ದ ನೆಗ ನೆಲ್ಲಿ ಬಿದ್ದ ಕಾಯ ಹೋಗೋದ್ ತುಂಬಾ ತುಂಬಾ ಚೆನ್ನಾಗ್ ಒದ್ದ ಕಡೆ ನಮ್ ತಾತ ಹಿಂಗ್ ಒದ್ದಿದ್ರವಳು ಬೀಗತ್ ಕಂಡಿರೋಳು ಆಗಾಗ ಪ್ರೀ ಇದ್ರೆ ಬಂದ ಮಜ್ಜಿಗೆ ಒದ್ಬಿಟ್ಟು ಒದ್ಬಿಟ್ಟು ಹೋಗು ಇವಳು ಬಾಯಿಗೆ ಮಂಡೆ ಹಾಕೋರು ಯಾರ ಮನೆ ಹಾಳು ಮಾಡಕ್ ಓದ್ಲಪ್ಪ ಇವಳು ಹಾಲೆಯ
ಯಾರ ಮನೆ ಹಾಳು ಮಾಡಕ್ ತಿಂತಿದ್ದಿಲ್ಲ ಎಲ್ರು ಪರ್ವಂಗ್ ಹಿಂಗೆ ಅಂತಾರ ರಾಘಣ್ಣ ಅಕ್ಕ ಪಕ್ಕದವರು ಅಂತ ಹೇಳಿ ಸಮಾಜಕ್ಕೆ ಸಹಾಯ ಮಾಡೋ ತಪ್ಪ ರಾಘಣ್ಣ ತಲೆಗೆಲ್ಲ ಕೆಟ್ಟಿದ್ಯಾ ಗುರು ದಾರಿಲಿ ಯಾರು ಓಡಾಡೋದ್ ಬೇಡ್ವಾ ಹಲೋ ಏನು ನಮ್ಮ ಅಜ್ಜಿ ಕೇಕ್ ತಿಂದಾಳ ಸಕ್ಕರೆ ಡಬ್ಬ ಕೈಯಾಗ ಸಕ್ಕರೆ ತಿನ್ನಕ್ಕೆ ಹಿಂದೆ ಮುಂದೆ ನೋಡ್ತಾಳೆ ಕೇಕ್ ತಿಂದಾಳ ಕೇಕ್ ಶಿವನು ಭಿಕ್ಷೆಗೆ ಶಿವ 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 ಅವಳೇನಾ ಅವನ್ ಮಗನ್ ಕೇಕ ನೀನ್ ತಿಂದ ಚಿಚಿ ಚಿಚಿ ಅವನ್ ಕೇಕ್ ನಾನೇ ತಿನ್ಲಿ ಎಷ್ಟು ಮಾತಾಡ್ತಾನೆ ಕೂತ್ಕೊಳ್ಳಿ ಯಮ್ಮಂಗೆ ಟಗರು ಅಂತ ಇಡಬಾರ್ದಾಗಿತ್ತು ಹೆಸರು ಮುದ್ಕೆ ಆ ಮಗ ತಂದಿದ್ ಕೇಕ ತಿಂದ ಇಲ್ವಾ ಒಂಚೂರು ತಿಂದೆ ಅಲ್ಲ ಒಂದ್ ಸ್ವಲ್ಪ ಈ ಕಡೆಗೆ ಬಾ ನನ್ನ ಹೆಂಡತಿ ಬಂದಿದ್ರೆ ಅವಳಿಗೆ ಏನೋ ಕಚ್ಚಗುಳಿ ಕೊಟ್ಟು ಏನೋ ಮಾಡ್ದಂತೆ ಕೊಟ್ಟೆ ಯಾಕೆ ಮೊನ್ನೆ ಒಂದ್ ಜೋಕ್ ಮಾಡ್ದೆ ಅನುಪಮ ನಗ್ಲೇ ಇಲ್ಲ ಮುದ್ಕಿ ರೂಮಲ್ಲಿ ಚಿಲ್ಕಾತಿ ಕತ್ಕೊಳ್ಳಿ ಕೊಟ್ಬಿಟ್ಟೆ ಅಯ್ಯೋ ನೀನ್ ತೆಗೆದು ಸಾಯ್ತಾ ಕೊಟ್ಟು ಇನ್ನು ಊರಲ್ಲಿ ಎಲ್ಲ ನೆಮ್ಮದಿ ಆಗಿರ್ಬೇಕು ಕಾಗೆ ಮುದ್ಕಿ ಸತ್ಯ ಒಂದು ಒಂದು ಸಾಕೊಡಾಳ ಬಿಡು ಊರಿಗೆ ದರಿದ್ರನೆ ಓದಂಗ ಲೇ ಮುದ್ಕಿ ಕೊನೆಗೂ ಸತ್ಯ ಅಲ್ಲ ಸತಾ ಒಬ್ಬು ನಡ್ಸುಲ್ಬಾಗ ಸಾಯ್ತೀನಾ ನಿಮ್ಗೆಲ್ಲರಿಗೂ ಒಂದ್ ಗತಿ ಕಾಣ್ತೆ ಸಾಯೋದು ರಚ್ಚಿ ಮತ್ತೆ ಗುರುಜಿ ಬಗ್ಗೆ ರಾಘಣ್ಣನ್ ಬಗ್ಗೆನೂ ಹೇಳಿದ್ದೆ ನಾ ಅವ್ರಿಗೆ ಹೇಳಿಲ್ಲ ದೇವ್ರೆ ನಿಮ್ದೇನ್ ಬಾಯ ಬೊಂಬಾಯ ನಿಮ್ದು ಡೈರೆಕ್ಟರ್ ಬಗ್ಗೆ ಹೇಳಿದಂತ ಅವ್ರಿಗೆ ಹೇಳೇ ಇಲ್ಲ ಅಮ್ಮನ ಹತ್ರ ಮಾತ್ರ ಇನ್ನೊಂದಿಷ್ಟು ಹೇಳ್ತಾರೆ ಒಬ್ರೊಬ್ರು ಕಂಪ್ಲೇಂಟ್ಸ್ ಅಪ್ಪಾಜಿ ಹೇಗಿತ್ತು ಅವ್ರ ಪರ್ಫಾರ್ಮೆನ್ಸ್ ಐ ಎಂಜಾಯ್ಡ್ ಥ್ಯಾಂಕ್ ಯು ಸರ್ ನಿಮ್ಮನ್ನೆಲ್ಲ ನೋಡಿ ಇನ್ನೊಂದು 50 ವರ್ಷ ಆಕ್ಟ್ ಮಾಡ್ಬೋದು ಅಂತ ಎನರ್ಜಿ ತಗೊಂಡು ಹೋಗ್ತಾ ಇದ್ದೀನಿ ಇಲ್ಲಿಂದ ನನ್ನ ಒಂದು ನಿಮಿಷ 25 ವರ್ಷದಿಂದ ಕರ್ಕೊಂಡು ಹೋಗ್ಬಿಟ್ರಿ ಅನುಪಮ್ಮ ನಂದೊಂದು ರೆಕಾರ್ಡ್ ಇದೆ ಗೊತ್ತಾ ಏನಪ್ಪಾಜಿ 25ನೇ ಪಿಕ್ಚರ್ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ಎಲ್ಲರದು ಫಾಸ್ಟೆಸ್ಟ್ 100 ಫಾಸ್ಟೆಸ್ಟ್ 50 ಇದೆ ನಂದು ಸ್ಲೋಯೆಸ್ಟ್ 25 30 ವರ್ಷ ಆಯ್ತು 25 ಪಿಕ್ಚರ್ ಮಾಡಕ್ಕೆ 30 ವರ್ಷ ಆಗಿದೆ ಆಮೇಲೆ ನಾನು ಇನ್ನೊಂದು ವಿಷಯ ಕೇಳ್ಪಟ್ಟೆ ನೀವು ತುಂಬಾ ಕಾಸ್ಟ್ಲಿಯೆಸ್ಟ್ ಸಿಂಗರ್ ಅಂತೆ ಒನ್ ಟೈಮ್ ಅಲ್ಲಿ ಅಪ್ಪಾಜಿನೇ ನಿಮಗೆ ಟ್ರ್ಯಾಕ್ ಹಾಡ್ತಿದ್ರಂತೆ ಅದೇನಾಗತ್ತೆ ನನಗೆ ಸ್ವರ ಎಲ್ಲ ಹಾಡಕ್ ಬಹಳ ಕಷ್ಟ ಆಗೋದು ಬಟ್ ನನಗೆ ಯಾರಾದ್ರೂ ಹಾಡ್ಬಿಟ್ಟು ಕಿವಿಲಿ ಹಾಕ್ಬಿಟ್ರೆ ಅದು ಹೆಡ್ಫೋನ್ ಅಲ್ಲಿ ಅದನ್ನ ಹಾಗೆ ಫಾಲೋ ಮಾಡಿ ಹಾಡ್ಬಿಡ್ತೀನಿ ಅದಕ್ಕೆ ನಮ್ಮ ತಂದೆ ನನಗೆ ಹಾಡೋರು ಟ್ರ್ಯಾಕಲ್ಲಿ ಅದಕ್ಕೆ ಹಂಸಲೇಖ್ ಅವರು ನನಗೆ ರಾಘಣ್ಣ ಇಂಡಿಯಾದಲ್ಲೇ ಕಾಸ್ಟ್ಲಿ ಸಿಂಗರ್ ನೀವೇ ಡಾಕ್ಟರ್ ರಾಜ್ಕುಮಾರ್ ನಿಮಗೆ ಟ್ರ್ಯಾಕ್ ಸಿಂಗರ್ ಅಂತ ಹೇಳ್ತಿದ್ರು ಅದಕ್ಕೆ ನಮ್ಮ ಅಪ್ಪಾಜಿ ಅಂದರು ಅದ್ಯಾಕೆ ರಾಜ್ಕುಮಾರ್ ಅಂತ ಹೇಳ್ತೀರಾ ಅವ್ರ ಅಪ್ಪ ಹಾಡ್ದ ಅಂತ ಹೇಳಿ ಅಂತ ಅಪ್ಪ ಮಗನ ಹಾಡಿದ್ರೆ ತಪ್ಪೇನು ಅಂತ ಕೇಳ್ತಿದ್ರು ಈಗಿನ ಕೇಳ್ಕೊಂಡು ಹಾಡೋಕಂದ ಅಂತ ಹಾಡಿಸೋರು ಇದೆಲ್ಲ ಜ್ಞಾಪಕಕ್ಕೆ ಬಂತು ನನಗೆ ಈ ನಿಜವಾದ ಹುಡುಗಿಯನ್ನ ಅವರೇ ಹಾಡಿಸಿದ್ ನನಗೆ ಈಗ ನನ್ನೊಂದು ರಿಕ್ವೆಸ್ಟ್ ಇದೆ ನಮ್ಮ ಕಾಸ್ಟ್ಲಿಯೆಸ್ಟ್ ಸಿಂಗರ್ ದಯವಿಟ್ಟು ನಮಗೋಸ್ಕರ ಒಂದು 2 ಲೈನ್ ಹಾಡನ್ನ ಹಾಡಬಹುದಾ ಅಂತ ಕೇಳ್ತಾ ಇದ್ದೀನಿ ಖಂಡಿತ ಹಾಡ್ತೀನಿ ಪ್ಲೀಸ್ ಅಪ್ಪಾಜಿ ಹೊಸ ಪ್ರೇಮದಲ್ಲಿ ಹೊಸ ಸ್ನೇಹದಲ್ಲಿ ನವ ಜೀವನದ ಆಸವಿ ಕಂಡೆ ಹೊಸ ಪ್ರೇಮದಲ್ಲಿ ಹೊಸ ಸ್ನೇಹದಲ್ಲಿ ನವ ಜೀವನದ ಆಸವಿ ಕಂಡೆ ಹೊಸ ಸಂಬಂಧ ಆನಂದ ಹೊಸ ಬಾಳಿನಿಂದ ಹೊಸ ಪ್ರೇಮದಲ್ಲಿ ಹೊಸ ಸ್ನೇಹದಲ್ಲಿ ನವ ಜೀವನದ ಆಸವಿ ಕಂಡೆ ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ ರಚ್ಚಿ ಎಸ್ ಇವರು ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ ನಮ್ಮ ಸೀನಿಯರ್ಸ್ ಸ್ಕಿಟ್ಟಲ್ಲಿ ಅವರ ಪರ್ಫಾರ್ಮೆನ್ಸ್ ಎಷ್ಟು ನ್ಯಾಚುರಲ್ ಆಗಿ ಬರುತ್ತಲ್ವಾ ಬಟ್ ಕೆಟ್ಟ ಕೆಟ್ಟ ಪಾತ್ರ ಕೊಟ್ಟಿದ್ದಾರೆ ಆ ಕೆಟ್ಟ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ತುಂಬಾನೇ ಚೆನ್ನಾಗಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮಜಾ ಮಾಡಿದ್ವಿ ನಾವೆಲ್ಲ ಸುಸು ಯಾವ್ದಾರ ಒಂದು ಮೆತ್ತಿಗೆ ಮಾತಾಡು ಸುಸು ಯಾವ್ದಾರ ಒಂದು ಪಾತ್ರದಲ್ಲಿ ಕೂಗ್ಬೇಡ ಸುಸು ಭಯ ಆಗದು ನಂಗೆ ಥ್ಯಾಂಕ್ ಯು ಸೋ ಮಚ್ ರಜ್ಜಿ ಗುರುಜಿ ಒಂದಿಷ್ಟ ಆಗಿದೆ ಏನಂದ್ರೆ ನಮ್ಮ ಸೀನಿಯರ್ ಆರ್ಟಿಸ್ಟ್
ಸ್ಕ್ರಿಪ್ಟ್ ವೀಕ್ ಇದ್ರು ಆಕ್ಟಿಂಗ್ ಅಲ್ಲಿ ಹೊಡಿತಾರೆ ಹೊಡಿತಾರೆ ಏನು ವಿಷಯನೇ ಗೊತ್ತಾಗಲ್ಲ. ನಾನು ಸಿಂಪಲ್ ಹೇಳೋದು, ಸ್ಟಾರ್ಟ್ ವಿತ್ ಬಸ್ಸು, ಬಸ್ಸು ವೆರಿ ಸ್ಮಾಲ್ ಎಂಟ್ರಿ ಹೊಡ್ಕೊಂಡು ಬಿಟ್ಟ. ನಾನು ಹೇಳೋದು ತುಂಬ ಕ್ಯಾರೆಕ್ಟರ್ ಇದೆಯಲ್ಲ, ಕ್ಯಾರೆಕ್ಟರ್ ಸಿಕ್ಕಾಬಟ್ಟೆ ವಾಸ್ ಇಂಟ್ರೆಸ್ಟಿಂಗ್. ಯಾವತ್ತು ಒಳ್ಳೆ ಕ್ಯಾರೆಕ್ಟರ್ಗಳು ಎಂಟರ್ಟೈನಿಂಗ್ ಆಗಿರಲ್ಲ, ಈ ಜಗತ್ತಲ್ಲಿ ತುಂಬ ಕೆಟ್ಟ ಕ್ಯಾರೆಕ್ಟರ್ ಇರೋದ್ರಿಂದ ಜಗತ್ತು ಎಂಟರ್ಟೈನಿಂಗ್ ಆಗಿರೋದು. ಸೊ ಇಂಥ ಕ್ಯಾರೆಕ್ಟರ್ ತುಂಬ ಇರ್ತಾರೆ, ಅಂದರೆ ಇದ್ದು ಬಿದ್ದು ಮನೆಗೆ ಬೆಂಕಿ ಹಚ್ಚೋದು ಎಲ್ಲ ಇದೆ. ಬಟ್ ಈ ಕ್ಯಾರೆಕ್ಟರ್ ವಾಸ್ ವೆರಿ ಇಂಟ್ರೆಸ್ಟಿಂಗ್, ಎಂಜಾಯ್ ದ ಸ್ಕಿಟ್. ಲವ್ ಯು, ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಥ್ಯಾಂಕ್ ಯು ಗೈಸ್, ಆ್ಯಂಡ್ ನಿಮ್ಮ ನೆಕ್ಸ್ಟ್ ಸ್ಕಿಟ್ಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸಾಲ ತಗೊಳ್ಳುವಾಗ ಲೈಫು ಸೂಪರ್ ಆಗೇ ಇರುತ್ತೆ, ಆದ್ರೆ ವಾಪಸ್ ಕೊಡುವಾಗ ನೋಡಿ ಶುರುವಾಗತ್ತೆ ಸಂಕಟ. ಆದ್ರೆ ಇಲ್ಲವ ಮಹಾಶಯ, ಸಾಲ ಕೊಟ್ಟನ್ನೇ ಮರೆಸ್ತಿದ್ದಾನೆ. ಬನ್ನಿ ಆ ಚಾಲಕಿ ಸಾಲಗಾರ ಏನ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಸಾಲ ಮಾಡಿಯಾಟಿಂದ ಖುಷಿ ಸಾಲ, ಎಲ್ಲರೂ ಮೈ ತುಂಬಾ ಸಾಲ ಮಾಡ್ಕೋತೀರ ಸರ್, ಆದ್ರೆ ನಾನು ಊರು ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. ಪರಿಸ್ಥಿತಿ ಎಷ್ಟು ಗಂಭೀರ ಅಂದ್ರೆ ರಾತ್ರಿ ಗಂಟು ಮುಟ್ಟೆ ಕಟ್ಕೊಂಡು ಎಸ್ಕೇಪ್ ಆಗ್ಬೇಕು. ನಾವೇನು ಕಮ್ಮಿ ಮಕ್ಳ, ಕೂದಲೆಯಷ್ಟು ಜಾಗ ಸಿಕ್ಕರೆ ಕೆರೆ ಹಾಕಿ ಕಬಡ್ಡಿನ ಆಡೋ ಮಕ್ಳು ನಾವು, ಸೂಜೆ ಮನೆಯಷ್ಟು ಜಾಗ ಸಿಕ್ಕರೆ ಗೂಟ ನೆಟ್ಟು ಬಾವುಟನೇ ಆಡ್ಸೋ ಮಕ್ಳು ನಾವು. ಇಂಥಕ್ಕೆಲ್ಲ ಹೆದರ್ತೀವ? ಮುಂದೆ ನೋಡಿ ರೀ, ನನ್ ಚಿನ್ನದ ಸರ ಎಲ್ಲಿದೆ? ಅದು ಸೇಟ್ ಅಂಗಡಿಯಲ್ಲಿ ಹಿಂದಿ ಕಲಿತಾ ಇದೆ. ನನ್ನ ಓಲೆ? ಅದು ಪಂಜಾಬ್ ಬ್ಯಾಂಕ್ ಅಲ್ಲಿ ಬಲ್ಲೆ ಬಲ್ಲೆ ಡ್ಯಾನ್ಸ್ ಕಲಿತಾ ಇದೆ. ತೂ, ನಿಮ್ ಮುಖಕ್ಕೆ ನಾಚಿಕೆ ಆಗ್ಬೇಕು. ಈ ಸೌತೆಕಾಯಿ ಮುಗ್ದ ನೀವಾಗ್ಲೇ ಯಾಕೆ ಫೋನ್ ಮಾಡ್ತಾನೆ? ಹಲೋ, ಎಲ್ಲ ಇದ್ಯಾ? ಕಾಸು ಇಸ್ಕೋಬೇಕಾದ್ರೆ ನಾಯ್ ತರ ಹಿಂದಿಂದನೇ ಅಲ್ಲಿಟ್ಟಿದ್ರಿ, ಕಾಸು ಕೊಟ್ಮೇಲೆ ಕಾಲೇ ಎತ್ತುತ್ತಾ ಇಲ್ವಲ್ಲ ಅಣ್ಣ? ರಾಯನ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬಂದಿದ್ದೀನಣ್ಣ. ಮಂತ್ರಾಲಯ ಅಂದೆ? ಮನೆನೇ ಮಂತ್ರಾಲಯ ಅಲ್ವಣ. ಈ ಆಟ ನನ್ನ ಹತ್ರ ಬೇಡ, ಕಾಸು ತೆಗಿಯೋ ಅಣ್ಣ. ಒಂದು ಟೂ ಡೇಸ್ ಟೈಮ್ ಕೊಡೋಣ. ಟೂ ಡೇಸ್ ಅಲ್ಲ, ಎರಡು ನಿಮಿಷನೂ ಟೈಮ್ ಕೊಡಲ್ಲ. ನಿಂತಿ ಜಾಗದಲ್ಲಿ ನಂಗೆ ಕಾಸು ಬೇಕಲ್ಲ. ಬೇಡ, ಅದು ಯಾಕೆ ಹಂಗೆ ಮಾಡ್ತೀರ? ಒಂದು ಕಾಫಿ ಕುಡಿತಾ ಮಾತಾಡ್ಬೋದು? ಕಾಫಿ ಕುಡಿಗೋ ಗೊತ್ತಿಲ್ಲದೆ ನಂಗೆ ಬರ್ತೀನಿ. ಅಲ್ಲ ಮಾತು ಕೇಳಿ, ಚಾರ್ಮಿಂಗ್ ಸ್ಟಾರ್ ಕೃಷ್ಣಣ್ಣ ಬಂದವ್ರೆ. ಸರ್ ಏನು ಹೇಳಿದ್ರಿ? ಚಾರ್ಮಿಂಗ್ ಸ್ಟಾರ್ ಕೃಷ್ಣ ಅಂದೆ. ಕಾಫಿ ಬರೋ ಕೇಳಿ. ಅಮ್ಮೋ, ಒಂದು ಸ್ಟ್ರಾಂಗ್ ಕಾಫಿ. ಕಾಫಿ. ಅಮ್ಮೋ, ಇವರು ಕೃಷ್ಣಣ್ಣ ಅಂತ, ಒಂದ್ ಸ್ವಲ್ಪ ಅಮೌಂಟ್ ಕೊಡ್ಬೇಕಿತ್ತು. ಟೈಮ್ ಕೇಳಿದ್ರೆ ಕೊಡಲ್ಲ ಅಂತವ್ರ ರೀ? ನಾ ಮಾತಾಡ್ತೀನಿ ರೀ. ಸರ್, ಇವ್ರು ನಿಮ್ಗೆ ಎಷ್ಟು ಕೊಡ್ಬೇಕು ಹಣ? ಎರಡು ರೂಪಾಯಿ. ಸರಿಯಾಗಿ ಹೇಳಿ. 20,000. ಟೂ ವೀಕ್ಸ್ ಬಿಟ್ಟು ಕೊಡ್ಬೋದಾ? ಅಯ್ಯೋ, ಮನಿ ಕಮ್ ಟುಡೇ ಮನಿ ಗೋ ಟುಮಾರೋ. ಯಾರ್ಗೆ ಯಾರ್? ಎರಡು ದಿನ ಅಲ್ಲ, ಎರಡು ತಿಂಗಳು ಬಿಟ್ಕೊಂಡು ಕೊಡಿ. ಥ್ಯಾಂಕ್ ಯು ಸೋ ಮಚ್. ಅಮ್ಮೋ, ನೀನು ಒಳಗೆ ಹೋಗಿ ಕೆಲಸ ನೋಡ್ಕೋ, ನಾನು ಮಾತಾಡ್ತೇನೆ. ನೀವು ಕುತ್ಕೊಳ್ಳಿ ಸರ್, ನೀವು ಕುತ್ಕೊಳ್ಳಿ. ಸರ್, ಪರವಾಗಿಲ್ಲ ತಾನೆ? ಏನು ಪರವಾಗಿಲ್ಲ, ಎರಡು ತಿಂಗಳಲ್ಲ, ನಾಲ್ಕು ತಿಂಗಳು ಬಿಟ್ಕೊಂಡು ಕೊಡಿ. ಕುತ್ಕೊಳ್ಳಿ, ಕುತ್ಕೊಳ್ಳಿ ಸರ್. ಅಯ್ಯೋ ಬಿಡಿ, ಬಡ್ಡಿನೇ ಬೇಡ, ಬರೀ ಅಸ್ಲು ಕೊಡಿ. ಆಯ್ತು, ಕುತ್ಕೊಳ್ಳಿ.
ನನಗ ಅಸ್ಕಲ ಬಡ್ಡಿ ಹೇಳ್ಬೇಕು ಕಣ. ಎಲ್ಲೇ ಇದ್ಯಾ? ಮುಚ್ಕೊಂಡ್ ದುಡ್ಡು ಕೊಡಲೇ. ದುಡ್ಡು ಬೇಕಂದ್ರೆ ಬೇಕಷ್ಟೇ ಇವಾಗ. ಅಯ್ಯ ನೀನ್ ನಾಗಲಕಾಯಿ ಮುಕ್ದವನ, ಊರು ಬಿಟ್ಟಿರೋನೆ, ಊರು ಚಿಕ್ಕವನ. ಅಯ್ಯ ನೀನ್ ನನ್ನ ಮಕ್ಕಳ ಸಾಲ ತಗೊಂತೀರಾ? ಕೊಡ್ಬೇಕಾಗುತ್ತಂತ ಡೌ ಮಾಡ್ಕೊಂಡ್ ತಿರುಗ್ತೀರಾ? ಲೇ ಸಾಲ ಕೊಡು ಅಂತ ಸುತ್ತಿ ಸುತ್ತಿ ಕೇಳ್ತೀನಿ, ಕೊಡ್ಲಿಲ್ಲ ಅಂದ್ರೆ ಸುತ್ತಿಗೆ ಬರುತ್ತೆ. ದುಡ್ಡು ಕೊಡು ಅಂತ ಮಾತಲ್ಲಿ ಕೇಳ್ತೀನಿ, ಕೊಡ್ಲಿಲ್ಲ ಅಂದ್ರೆ ಮಚ್ಚು ಬರುತ್ತೆ. ಕಾಸು ಕೊಡು ಅಂತ ಕಾರ್ವಾಗಿ ಕೇಳ್ತೀನಿ, ಕೊಡ್ಲಿಲ್ಲ ಅಂದ್ರೆ ಕಾರ್ ಪುಡಿ ಹಾಕ್ಬಿಡ್ತೀನಿ. ಅಣ್ಣ ಅದೆಲ್ಲ ಯಾಕೆ ಬೇಕಣ? ಕಾಫಿ ಕುಡಿತಾ ಮಾತಾಡೋಣ, ಕೂತ್ಕೊಳ್ಳೋಣ. ಕಾಫಿ ಕುಡಿ ಗತ್ತಿಲ್ದಲ್ಲೇ ಮನೆಗೆ ಬಂದಿದ್ದೀನ ನಾ ಅನ್ಕಂಡೇನ. ಅಣ್ಣ ಅವ್ರು ಹೇಳ್ತಾರಲ್ಲ ಕಾಫಿ ಕುಡೀರಿ, ಇಂಥವ್ ಎಷ್ಟ್ ಮಾಡಿದ ಗೊತ್ತಾ? ಅಣ್ಣ ಕಾಫಿ ಕುಡಿಯ, ಕಾಫಿ ಕುಡಿಯ. ಅಮ್ಮೋ ಹಲೋ, ನಾನ್ ಹೇಳ್ತಿ ಅಮ್ಮೋ, ಕಾರ್ ಪುಡಿ ನಾಗಣ್ಣ ಬಂದಾನೆ ಒಂದು ಸ್ಟ್ರಾಂಗ್ ಕಾಫಿ. ಸರ್ ಕಾಫಿ. ಅಮ್ಮೋ ಇವರು ಕಾರ್ಪುಡಿ ನಾಗಣ್ಣ ಅಂತ, ಇವ್ರಿಗೆ ಒಂದು 10 ಲಕ್ಷ ಅಮೌಂಟ್ ಕೊಡ್ಬೇಕಿತ್ತು, ಟೈಮ್ ಕೇಳಿದ್ರೆ ಆಗಲ್ಲ ಅಂತಾರ ನೋಡು. ರೀ ನಾ ಮಾತಾಡ್ತೀನಿ. ಸರ್ ಇವ್ರು ನಿಮ್ಗೆ ಎಷ್ಟು ಹಣ ಕೊಡ್ಬೇಕು? ಸರ್ ಒಂದು 2 ಮಂತ್ಸ್ ಬಿಟ್ಟು ಕೊಡ್ಬೋದಾ? 4 ಮಂತ್ಸ್ಗೆ ಕೊಡಕ್ಕಾಗಿಲ್ಲ ಅಂದ್ರೆ 6 ಮಂತ್ಸ್ ಆದ್ಮೇಲೆ ಕೊಡಿ. 6 ಮಂತ್ಸ್ ಆದ್ಮೇಲೆ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಅಮ್ಮೋ ನೀನ್ ಒಳಗೋಗ್ ಕೆಲಸ ನೋಡ್ಕೊ. ಕಾಫಿ ಕರು, ನಾನು ಕುಡಿ, ನಾನು ಕುಡಿತೀನಿ. ಬಾ ನೀನ್ ಒಳಗೋಗ್ ಕೆಲಸ ನೋಡ್ಕಮ್ಮ. ಕೂತ್ಕೊಳ್ಳೋಣ. ಪರವಾಗಿಲ್ಲ ತಾನೆ? ಪರವಾಗಿಲ್ಲ. ಬನ್ನಿ, ನನಗೆ ದುಡ್ಡು ಬೇಕು ಅಷ್ಟೇ. ಕಾಫಿ ಕುಡಿಯಿರಣ್ಣ. ಕಾಫಿ ಕುಡಿಯೋದಾದ್ರೆ ಬೇಕರಿ ಕುಡ್ತೀನಿ, ಟೀ ಅಂಗಡಿ ಕುಡ್ತೀನಿ, ಪಟ್ಟಿ ಅಂಗಡಿ ಕುಡ್ತೀನಿ. ಕುಡಿಯಲ್ಲ. ಕಾಫಿ ಕುಡಿಬೇಕು. ಕುಡಿಯಲ್ಲ. ಕಾಫಿ ಕುಡಿಬೇಕು. ಕುಡಿಯಲ್ಲ. ಕಾಫಿ ಕುಡಿಬೇಕು. ಕುಡಿಯಲ್ಲ. ಕಾಫಿ ಕುಡಿದ್ರೆ ಇಲ್ಲಿ 4 ಜನ್ಮದ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಕುಡಿಬೇಕು, ಕುಡಿತೀಯ? ಅಣ್ಣ ಅವ್ರು ಹೇಳ್ತಲ್ವಾ ಕಾಫಿ ಕುಡೀರಿ ಅಂತ, ನಾನು ಕುಡಿಯಲ್ಲ. ಕುಡಿಬೇಕು. ಚಂದ ಅವಳ ಕಿರುಲ ಬೆಳ್ಳಿ ಮಣಿಗೆ ಶ್ವಾಸ ಏರಿ ಇಳಿದು ಸುತ್ತಲಿನ ಜನವನ್ನು ಮರೆಯುತ್ತಿದೆ. ಒಲವ ಒನಕೆಯಡಿ ನೂಕಿ ಹೃದಯ ಬಿರಿಯುವುದು ಬಾಕಿ ಅವಳ ಕಣ್ಣ ಸಿಡಿಲು ಬಡಿದು ನನ್ನ ಧ್ವನಿ. ಕಾಫಿ. ಅಮ್ಮೋ ಇವರು ಸಿದ್ದಣ್ಣ ಅಂತ, ಇವ್ರಿಗೂ ಅಮೌಂಟ್ ಕೊಡ್ಬೇಕು, ಟೈಮ್ ಕೇಳಿದ್ರೆ ಆಗಲ್ಲ ಅಂತಿದಾರೆ ನೋಡು. ನಾನು ಮಾತಾಡ್ತೀನಿ. ಇಂತ ಫಿಗರ್ಗಳು ನಾವೆಷ್ಟು ನೋಡಿಲ್ಲ, ಇವಕ್ಕೆಲ್ಲ ಅಳ್ಳಾಡ ಮಕ್ಕಳೇ ಅಲ್ಲ ನಾವು. ಸರ್ ಇವ್ರು ನಿಮ್ಗೆ ಎಷ್ಟು ಹಣ ಕೊಡ್ಬೇಕು? ₹50,000. ಸರ್ ಒಂದು 2 ಇಯರ್ಸ್ ಬಿಟ್ಟು ಕೊಡ್ಲಾ? 5 ಇಯರ್ಸ್ ಬಿಟ್ಟು ಕೊಡಿ. 5 ಇಯರ್ಸ್ಗೆ ಆಗಿಲ್ಲ ಅಂದ್ರೆ 10 ಇಯರ್ಸ್. 10 ಇಯರ್ಸ್ ಬಿಟ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಸರ್ ಕಾಫಿ. ಅವ್ರಿಗೂ ಶುಗರು, ನಾನೇ ಕುಡಿತೀನಿ. ಅಮ್ಮ ನೀನ್ ಒಳಗೋಗಿ ಕೆಲಸ ನೋಡ್ಕೋ, ನಾನು ಮಾತಾಡ್ತೀನಿ ಹೋಗು.
ಅಯ್ಯೋ ಬಿದ್ದೋಗ್ಬಿಟ್ರ, ಎದ್ದೇಳಿ 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 ಎದ್ದೇಳಿ. ನೋಡಿ ಈಗೆಲ್ಲ ನೀವು ಹೋಗ್ಬಿಡಿ, ನಾಳೆ ನಿಮ್ಗೆ ಎಲ್ಲರಿಗೂ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ, ಯಾವ್ಯಾವ ಟೈಮಿಗೆ ಸಾಲ ಕ್ಲಿಯರ್ ಮಾಡ್ಬೇಕು ಎಲ್ಲನೂ ಕ್ಲಿಯರ್ ಮಾಡ್ಬಿಡ್ತೀನಿ. ಏನ್ ತೊಂದ್ರೆ ತಗೋಬಿಡಿ ಸರ್, ನಿಧಾನ ಕ್ಲಿಯರ್ ಮಾಡಿ ಬಿಡ್ತೀನಿ, ನೀವು ಹೋಗಿ. ಹಲೋ ಅಮ್ಮೋ, ಈ ಲೇಡಿ ಗೆಟಪ್ ಬೇಡ, ಕ್ಯಾರೆಕ್ಟರ್ ಬೇಡ, ಇದೆಲ್ಲ ರಾಘುಗೆ ಫಿಟ್. ಲೇ ಮಚ್ಚ, ಎಲ್ಲರನ್ನ ಯಾಮಾರಿಸಿದಾಯ್ತು ಕಣ, ಯಾವನಿಗೆ ಒಂದು ರೂಪಾಯಿ ದುಡ್ಡು ಕೊಡೋದೇ ಬೇಕಾಗಿಲ್ಲ. ನೋಡು ಇನ್ನೊಂದು ಕ್ಷಣ ಈ ಏರಿಯಾದಲ್ಲಿ ಇರೋದು ಬೇಡ, ಲೊಕೇಶನ್ ಶಿಫ್ಟ್. ಏಯ್ ನಾನು ಇರೋ ಯಾಕೋ ಭಯ ನಿನಗೆ, ಯಾಕೋ ಭಯ ಪಡ್ತೀಯಾ? ಹಿಂದ್ಗಡೆ ನೋಡು. ಇದು ನಿತಿನ್ ಎಲ್ರು ಸೋನ ಮಿಸ್ ಮಾಡ್ಕೋತಾ ಇದೀವಲ್ಲ ನಾವು, ಏನ್ ಮಾಡೋದು? ನಿಮ್ ತರನೇ ಇದ್ದ ನೋಡಕ್ ಸ್ವಲ್ಪ, ಇಷ್ಟೇ ಉದ್ದ, ಇದೇ ತರ ಭಾಷೆ, ಇದೇ ವಾಯ್ಸ್. ಅವ್ರ ಹೆಂಡತಿ ನಾನು. ಅವ್ರ ಹೆಂಡತಿ ನೀವು? ಅದೇ ಗಂಡ ಹೆಂಡತಿ ಒಂದೇ ತರ ಇರಕ್ ಸಾಧ್ಯ? ಅದು ಹಾಗೆ ಬ್ರಹ್ಮನ್ ಗಂಟು. ಬ್ರಹ್ಮನ್ ಗಂಟು ಏನೋ ಹಿಂಗಾಗ್ಬಿಟ್ಟಿದ್ಯಾ? ಈ ಚಾಲಾಕಿ ಸಾಲುಗಾರರು ಹೇಗಿದ್ರು ಅಂತ ರಾಘಣ್ಣನ್ ಕೇಳೋಣ. ಅಪ್ಪಾಜಿ, ನನಗೊಂದು ಸಿನಿಮಾ ನೋಡ್ದಂಗೆ ಎತ್ತಿದ್ರು, ಎಲ್ರು ಚೆನ್ನಾಗಿ ಮಾಡಿದ್ದಾರೆ. ದೇ ಕಾಂಪ್ಲಿಮೆಂಟ್ ಈಚ್ ಅದರ್, ಅವ್ರ ಟೈಮಿಂಗು ಮ್ಯೂಸಿಕ್ಕು, ಒಬ್ಬೊಬ್ರು ಕಾಂಪ್ಲಿಮೆಂಟ್ ಮಾಡ್ತಾರೆ, ಒಬ್ಬರಿಗಿನ ಒಬ್ರು ಚೆನ್ನಾಗಿ ಮಾಡ್ತಾರೆ. ನಾನು ತುಂಬ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ, ಥ್ಯಾಂಕ್ ಯು. ಮೈ ಪ್ರೆಷರ್. ನಮ್ಮ ತಂದೆ ಎಲ್ಲ ಮಾಡಿದ ಡ್ರಾಮಾದಲ್ಲಿ ನಮ್ಗೆ ಆ ಅವಕಾಶ ಸಿಕ್ಕಲ ಅಂತ ಭಾಳ ಕೊರಗಿತ್ತು ನನಗೆ. ಬಟ್ ಮುಂದೊಂದು ದಿನ ನಾನು ಈ ಥರ ಬಂದ್ಬಿಡ್ತೀನಿ ಅವತ್ತಾರ ಒಂದಿನ ನೋಡಿ. ಓಕೆ ಓಕೆ, ಥ್ಯಾಂಕ್ ಯು. ಟೀಮ್ ಯಾರಾದ್ರೂ ಕರೆದ್ರೆ ಬಂದು ಮಾಡ್ತೀನಿ ನಾನು. ಡೈರೆಕ್ಟರ್ ಸರ್ ಕೇಳಿಸ್ಕೊಂಡ್ರಲ್ಲ, ನೆಕ್ಸ್ಟ್ ಅಪ್ಪಾಜಿ ನಂದು ಒಂದ್ ಸ್ಕಿಟ್ ಮಾಡಿಸಿ, ನಾನು ಮಾಡಿಲ್ಲ ತಾನೆ, ನಾನು ಹೊರೆ ಮಾಡ್ತೇವೆ ಒಂದ್ ಸ್ಕಿಟ್. ಕಂಡೀಷನ್ ಇದೆ. ಕಂಡೀಷನ್ ಇದೆ. ಏನು? ನಾನು ಪೇಮೆಂಟ್ ತಗೊಳಲ್ಲ. ಆ ಕಲೆಗೋಸ್ಕರ ಅಂದ್ರೆ ಡ್ರಾಮಾಗೋಸ್ಕರ ಬಂದ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಮಜಾ ಮಜವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಗುರುಜಿ. ಹೆಂಗಿತ್ತು? ಏನ್ ಹೇಳಿ ಮೊದ್ಲು ನವೀನ್. ನವೀನ್ ಫಸ್ಟ್ ನಿಮಗೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಒಂದು ಕ್ವಶನ್ ಸ್ಟ್ರೈಟ್ ನಿಮ್ಗೇನೆ, ನಿತಿನ್ ಏನಕ್ಕೆ ಆ ರೋಲಿಗೆ ಹಾಕಿದ್ರಿ? ಅವ್ನು ಲೇಡಿ ಗೆಟಪ್ ಅಲ್ಲಿ ನೋಡಿದ್ರೆ ಶರಣವ್ರನ್ನ ನೋಡ್ದಂಗೆ ಆಗತ್ತೆ ಜಯಲಲಿತಾ ಸಿನಿಮಾದಲ್ಲಿ. ಆ ಶೇಡ್ಗೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ವಿ ಸರ್. ಮೂರು ಸಾಲಗಾರರು ಐ ತಿಂಕ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅವ್ನ ಫಸ್ಟ್ ಕ್ಯೂಟ್ ಸಾಲಗಾರ, ಅವ್ ಬಂದು ಬೇಗ ಬಿದ್ದುಬಿಟ್ಟ. ಇನ್ನಿಬ್ರು ಸ್ವಲ್ಪ ಕೋಪದಲ್ಲಿ ಇದ್ರು. ಬಟ್ ಟುಡೇ ನಿತಿನ್, ಯು ನೈಲ್ಡ್ ಇಟ್. You killed. thank you so much Guruji Rachi. Oh my god, I think entire skit ge Nitine ivaga ontara yen anta helbodu Nitinna, he you have really stole the whole entire skit anta helak ishta padtini. Nijjavaglu miss aagi nudga agibittidya nijja. Thu eshtu bejaragtide gotta devre, yaake inta tappala maartiya neenu. Hate you. Tumane ishta aitu. You really nailed it. You really killed it. Thank you so much. ನನಗೆ ಅನ್ಸಂದ್ರೆ ನಿತಿನ್ ಅವರೇ, ನೀವು ಗಂಡ ಏನ್ ಸಾಧಿಸ್ತಾರೋ ನಂಗೆ ಗೊತ್ತಿಲ್ಲ, ಹೆಣ್ಣಾಗ ಸಾಧಿಸ್ಬಿಟ್ರಿ. ಎಲ್ಲ ಹೆಂಗಸರಿಗೆ ಒಂದು ಹೆಮ್ಮೆ ಇವತ್ತು. ಮಾರಲ್ ಇದೆ ಹೌದು. Okay, thank you so much guys, and nimma next skit ಗೆ all the very best. Thank you. ಅಪ್ಪಾಜಿ, ನಿಮ್ಮ ಹತ್ರ ನಾನೊಂದು ಕ್ವಶನ್ ಕೇಳಿದ್ದೆ. ತ್ರಾಯಂಬಕಂ ಅಲ್ಲಿ ಸಿನಿಮಾದಲ್ಲಿ ನಾನು ನೀವು ಒಟ್ಟಿಗೆ ಪಾತ್ರ ಮಾಡಿದೀವಿ, ನೀವು ನನ್ನ ತಂದೆ ಪಾತ್ರನ ಮಾಡಿದೀರಾ. ಸಿನಿಮಾ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ನೀವು ಆಡಿಯನ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಒಟ್ಟಿನಲ್ಲಿ ಈಗ ನಾನು ನಿಮ್ಮ ತಂದೆ ಮಾಡಿದೆ ಅಂತ ಎಲ್ಲರೂ ಹೇಳ್ಬಿಟ್ಟೆ. ನೀನು ಅಂದ್ರೆ ಇನ್ನ ಪಿಕ್ಚರ್ ತಂದೆ ಕ್ಯಾರೆಕ್ಟರ್ ಕರೀಲಿ ಅಂತ. ಅಯ್ಯೋ ಆತರ ಏನಿಲ್ಲ, ನೀವೇ ತಾನೇ ಹೀರೋ, ಹೀರೋ ಮಗಳು ನಾನು. ಸೊ ನಂಗೆ ಅಪ್ಪ ಒಂದು ರಾಘಣ್ಣ ಅವರು, ಸೊ ನೀವೇ ಹೀರೋ. ಈಗ ಹೇಳಿ, ಈ ರೆಗ್ಯುಲರ್ ಫಾರ್ಮ್ಯಾಟ್ ಅಲ್ಲಿ ಇಲ್ಲ ಸಿನಿಮಾ, ಹೀರೋ ಹೀರೋಯಿನ್ ತರ ಇಲ್ಲ. ಮೂರು ಪಾತ್ರ, ತಂದೆ ಮಗಳು ಮಗಳ ಲವರು, ಮೂರು ಜನ ಸೇರಿ ಒಂದು ಕ್ಯಾರೆಕ್ಟರ್ ಮಾಡ್ಕೊಂಡು ಹೋಗ್ತಾರೆ.
ಸಿನಿಮಾದಾಗ ಎಲ್ಲ ಪಾತ್ರನೂ ಮುಖ್ಯ ಇದೆ. ಒಂದು ಒಳ್ಳೆ ಸಿನಿಮಾದಲ್ಲಿ ನಾನು ಇದ್ದೀನಿ ಅಂತ ಗುರುತಿಸ್ಕೊಳ್ಳಿ ತುಂಬ ಇಷ್ಟ ಆಗುತ್ತೆ ನನಗೆ. ಈ ಸೀನನ್ ಮರೆಯಕ್ಕೆ ಆಗಲ್ಲ, ಇಷ್ಟು ಶೂಟ್ ಮಾಡಿದ್ವಲ್ಲ ನಾವು. ಇದೊಂದು ಫೇವ್ರೆಟ್ ಸೀನ್ ಅಂದ್ರೆ ಯಾವುದು? ನಿನ್ ಡೆತ್ ಸೀನ್ ಮಗಳು. ನಾನು ಸಾಯೋದು ಇಷ್ಟನಾ? ಇಷ್ಟ ಅಲ್ಲ, ಅದು ಬಹಳ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಸೀನ್ ಅಂತ ಅಷ್ಟೆ. ಬಟ್ ಐ ಎಂಜಾಯ್ಡ್ ವರ್ಕಿಂಗ್ ವಿತ್ ಯು. ಸೂಪರ್ ಸೂಪರ್. ಅಪ್ಪದ ಈಗ ಎಷ್ಟು ವರ್ಷ ಆದ್ಮೇಲೆ ಮತ್ತೆ ಸಿನಿಮಾನ ಮಾಡ್ತಾರೆ? ಎಷ್ಟು ವರ್ಷ ಗ್ಯಾಪ್ ಇತ್ತು? 14 ವರ್ಷ. 14 ವರ್ಷ. April 19th ರಿಲೀಸ್ ಆಗ್ತದೆ. ಅದಕ್ಕೆ ರಾಘವನ್ ಅವರು ಇವತ್ತು ನಮ್ಮ ಜೊತೆಗೆ ಬಂದು ಮಜಾ ಭಾರತದಲ್ಲಿ ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇದೇ April 19th ಸಿನಿಮಾ ರಿಲೀಸ್ ಆಗ್ತದೆ. ಸೊ ಮಿಸ್ ಮಾಡದೆ ಹೋಗಿ ನೋಡಿ, ಓಕೆನಾ? ಅಪ್ಪಾಜಿ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಎಪಿಸೋಡ್ಗೆ ನಮ್ಮ ಜೊತೆಗೆ ಬಂದಿದ್ದಕ್ಕೆ. ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಹುಡುಗರ ಜೊತೆಗೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಅಂಡ್ ಜಡ್ಜಸ್ ನೀವು ಕೂಡ ಜಾಯ್ನ್ ಆಗಬೇಕು. ಅಪ್ಪಾಜಿ ನಮ್ಮ ಮಜಾ ಭಾರತ ಹೇಗನ್ನಿಸ್ತು? ಇಲ್ಲಿ ಒಂದು ವಿಷಯ ಹೇಳ್ಕೊಳಕ್ ತುಂಬಾ ಖುಷಿ ಪಡ್ತೀನಿ ನಾನು. ನಾವು ಯಾವಾಗಲೂ ಬಿಗ್ ಸ್ಕ್ರೀನ್ ಸ್ಮಾಲ್ ಸ್ಕ್ರೀನ್ ಅಂತೀವಿ. ನೋಡಿ, ಬಿಗ್ ಸ್ಕ್ರೀನ್ಗೆ ಪ್ರಮೋಷನ್ಗೆ ಸ್ಮಾಲ್ ಸ್ಕ್ರೀನ್ಗೆ ಬರಬೇಕಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಖುಷಿ ಆಗುತ್ತೆ. ಹ್ಯಾಟ್ಸ್ ಆಫ್ ಟು ದ ಶೋ. ನಿಮ್ಗೆಲ್ಲರಿಗೂ ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ. ಗುರುಜಿ, ನಮ್ಮ ಸಿನಿಮಾ ತ್ರಯಂಬಕಂ ಸಿನಿಮಾಗೆ ನಿಮ್ಮ ಕಡೆಯಿಂದ ವಿಶಸ್. ಅನುಪಮ ಚಿತ್ರ, ಎಲ್ಲದಿನಿಗೆ ಜಾಸ್ತಿ ಖುಷಿ ಕೊಟ್ಟಿದ್ದು ಇವತ್ತು ನಮ್ಮ ರಾಘಣ್ಣ ಜೊತೆ ತುಂಬ ಟೈಮ್ ಆದಮೇಲೆ ಇಷ್ಟು ಸಮಯ ಕಳೆದೆ. ಎಲ್ಲದಕ್ಕಿಂತ ಐ ಥಿಂಕ್ ಆಸ್ ಎ ಪರ್ಸನ್ ಐ ವಿಲ್ ಜಸ್ಟ್ ಲವ್ ಇಮ್ ಎ ಲಾಟ್. ಇವತ್ತು ಜೊತೆಗೆ ಮತ್ತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ವೆರಿ ಹ್ಯಾಪಿ ಅಬೌಟ್ ಇಟ್. ಆಲ್ ದಿ ಬೆಸ್ಟ್ ಫಾರ್ ದ ಮೂವಿ ರಾಘಣ್ಣ ಆ್ಯಂಡ್ ದ ಟೀಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ರಚ್ಚಿ. ತುಂಬ ಖುಷಿ ಆಯಿತು ನನಗೆ ನಿಮ್ಮೊಟ್ಟಿಗೆ ಆ ಒಂದು ಬ್ಯೂಟಿಫುಲ್ ಸ್ಟೇಜ್ನ, ಸ್ಮಾಲ್ ಸ್ಟೇಜ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಟೀಮ್ ಆಫ್ ತ್ರಯಂಬಕಂ. ಆ್ಯಂಡ್ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಚ್ಚಿ. ಆ್ಯಂಡ್ ರಾಘಣ್ಣ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಬಂದಿದ್ದಕ್ಕೆ, ನಮ್ಮ ಜೊತೆಗಿದ್ದು ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿದ್ದಕ್ಕೆ, ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ನಮ್ಮ ಮಜಾ ಭಾರತದ ಕಡೆಯಿಂದ ಒಂದು ಪ್ರೀತಿಯ ಹುಗುಚ್ಛ. ಎಲ್ಲಾ ಎಪಿಸೋಡ್ಗಳನ್ನು ಮುಗಿಸ್ತಾ ಇದೀವಿ. ನಾನಂತೂ ಸಿಕ್ಕಾಪಡೆ ಮಜಾ ಮಾಡಿದೆ. ಅವರು ಮಜಾ ಮಾಡಿದ್ರು, ಜಡ್ಜಸ್ ಮಜಾ ಮಾಡಿದ್ರು, ನೀವು ಮಜಾ ಮಾಡಿರ್ತೀರಾ ಅಂತ ಅನ್ಕೋತೀವಿ. ಇನ್ನು ಮಜಾ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ? ಇನ್ ಎರಡು ದಿನ ಬ್ರೇಕ್ ಕೊಡ್ಲೇಬೇಕು. ಸೊ ಮಂಡೇ 8 ಗಂಟೆಗೆ ಮತ್ತೆ ಶಾರ್ಪ್ ಹಾಜರಿರ್ತೀವಿ. ಅಲ್ಲಿವರೆಗೂ ನೀವೆಲ್ಲೂ ಟೇಕ್ ಕೇರ್ ಮಾಡ್ತಾರೀ. ಶುಭರಾತ್ರಿ.